ಗ್ಯಾರಂಟಿ ಯೋಜನೆ ಎಷ್ಟೋ ಜನ ದುಡ್ಡು ಬಂದಿಲ್ಲ ಅಲ್ಲ ಸರ್, ಶಕ್ತಿ ಯೋಜನೆ ಬರಲ್ದರಿಗೆ ಯಾರು ಬಂದಿಲ್ಲ ರಿಲೀಸ್ ದಂಡ ತಕ್ಷಣ ಕೊಡಿಸ್ತಾರೆ. 99% ಬಂದೈತಿ, 1% ಹೆಚ್ಚು ಕಮ್ಮಿ ಆಗಿದ್ದು ಕೊಡ್ತಾರೆ. ಸರಿ ಮಾಡ್ತಾರೆ ಸರ್. ಈಗ ಬಿ ಜೆ ಪಿ ಮುಖಂಡರು ಮಾತಾಡ್ತಿದ್ದಾರೆ ಬೆಳಗಾವಿಯಿಂದಲೇ ಕಾಂಗ್ರೆಸ್ ಸರ್ಕಾರದ ಪತನ ಅಂತ, ಅವ್ರಿಗೆ ಕನಸು ಈಗ ಕೆಲಸದಂಗೆ ಆಯ್ತು ಅವ್ರಿಗೆ ಬಾಚಟ ಏನೋ ಮಾತಾಡ್ತಾರೆ ಅಷ್ಟೇ. ದಾವಣಗೆರೆ ಬೆಳಗ್ಗೆ ಸಾಕು ಯಾರು ಹಳಿ ಅಂದ್ರು ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಮನೆ ಕಳಿಸ್ತಾನೆ ಬಿಡಿ ಸರ್. ಈಗ ಮನೆ ಕಳಿಸ್ತಾನೆ ಅವ್ರನ್ನ ಸರ್. ಮುಂದಿನ ತಿಂಗಳು ಅಧಿವೇಶನ ನಡೆಯುತ್ತೆ ಸರ್, 23-24 ಬರ 23-24 ಲಿಂಗಾಯತ ಅಧಿವೇಶನ ನಡೆಯುತ್ತೆ ಸರ್. ಡಿಸೆಂಬರ್ ಪ್ರಪಂಚನ ಬಂದು ಕೆಳ ಬಿದ್ದರು ನೀವು ಪೇಪರ್ ನಿಲ್ಲದ್ರು ಮಾಡ್ತೇವೆ, ಪೇಪರ್ ಬಿದ್ದರು ಮಾಡ್ತೇವೆ, ಸಿಎಂ ನೀವು ಇದ್ರು ಮಾಡ್ತೇವೆ. ಯಾರನ್ನ ನಾವು ಲಿಂಗಾಯತ್ರ ಕರಿತೇವೆ? ಸಿಎಂ ಇನ್ವೈಟ್ ಮಾಡಲ್ಲ ಸರ್, ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. ನಾವು ವೀರ ಸೇವೆ ಮಹೋತ್ಸವ ಅದು, ನೀನೇ ಇನ್ನು ರಾಜಕೀಯ ಮಾಡ್ತೀಯ ಮತ್ತೆ ಅದ್ರಾಗ ನಡಿ. ಚನ್ನಗಿರಿ ಶಾಸಕರು ಹೇಳ್ತಾರೆ ಸೀನಿಯರ್ಸ್ ಒಂದು ಜೂನಿಯರ್ಸ್ ಎಲ್ಲ ಒಂದಾಗಿದ್ದೀವಿ ಅಂತ. ಆಗ್ಲಿ ಅವನಿಗೆ ಕೇಳ, ಚನ್ನಗಿರಿ 70 ಜನ ಯುವ ಶಾಸಕರು ಅವನಿಗೆ ಕೇಳಪ್ಪ. ಸರ್ ಈಗ ಅಧಿಕಾರ ಹಂಚಿಕೆ ಭಾಳ ಚರ್ಚೆ ಆಗ್ತದೆ ಸರ್, ಅಧಿಕಾರ ಹಂಚಿಕೆ ಅದು ಬಂದಾಗ ನೋಡ್ಕೊಂಡು ನಮ್ದೇಪ್ಪ ಆಗತ್ತಾ ಸರ್? ಇನ್ನೊಂದು ಸಿಎಂ ಏನಾಗ್ತಾವ ಬಂದಾಗ ನೋಡ್ಕೊಂಡು.